आरोग्य सचिव सुधाकर् तम क्षेत्र जनते बृहत् आरोग्य मेळवन्न आयोजने आरोग्य मेळ के सुमार 2 लक्ष मंदी नोंदणी माडिसिद्दारे आरोग्य वर्ल्ड बुक आफ् रेकॉर्ड गे सेरिदे वरदी इदे नोडकोंडु बन्नि वर्ल्ड बुक आफ् रेकॉर्ड गे सेरिद आरोग्य मेळ चिक्कबळ्ळापुरदल्लि उचित बृहत् आरोग्य शिबिर आरोग्य सचिव सुधाकर् नेतृत्वदल्लि आरोग्य मेळ हौदु हेगे सावीरारु जनरु एकाएकी नुग्गुतिरुवुदु यावदो जात्रेगे अल्ल ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಸ್ಜೆಸಿಐಟಿ ಕಾಲೇಜು ಆವರಣದಲ್ಲಿ ಆಯೋಜನೆ ಮಾಡಿರುವ ಬೃಹತ್ ಉಚಿತ ಆರೋಗ್ಯ ಮೇಳದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಚ್ಚಿನ ಜನರು ಸುಮಾರು 2 ಲಕ್ಷ ಜನರು ಉಚಿತ ಆರೋಗ್ಯ ಶಿಬಿರಕ್ಕೆ ಈಗಾಗಲೇ ನೋಂದಣಿ ಮಾಡಿಕೊಂಡಿರುವುದು ಗಿನ್ನಿಸ್ ದಾಖಲೆ ಸೇರಿದೆ ಇನ್ನು ಜಿಲ್ಲೆಯಲ್ಲಿ ರಾಜಕೀಯ ಜೊತೆಗೆ ಶಿಕ್ಷಣ ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಗಮನ ನೀಡಲಾಗುತ್ತಿದೆ ಕೇಂದ್ರದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಕಾಣಿಕೆ ನೀಡಿದೆ ಅಲ್ಲದೆ ಕೊರೋನಾ ಕಾಲದಲ್ಲಿ ಔಷಧಿಗಳ ಉತ್ಪಾದನೆಯಲ್ಲಿ ವಿಶ್ವಕ್ಕೆ ಮಾದರಿಯಾಗಿದೆ ಪ್ರಾರಂಭಕ್ಕೆ ಮುಂಚೆ ನನಗೂ ಕೂಡ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ 25 ರಿಂದ 30,000 ಜನ ಬರಬಹುದು ಅಂತ ನಿರೀಕ್ಷೆ ಮಾಡಿದ್ದೆ ನಾನು ಆದರೆ ಆನ್ಲೈನ್ ನಲ್ಲೇನೆ ದಾಖಲಾತಿ ಪ್ರಮಾಣ 1 ಲಕ್ಷ 50,000 ಅತ್ರತ್ರ ಇವತ್ತು ರಿಜಿಸ್ಟ್ರೇಷನ್ ಆಗಿದೆ ಅಂತ ಕೇಳಿ ನಿಜವಾಗಿಯೂ ಕೂಡ ನನಗೆ ಆಶ್ಚರ್ಯ ಆಗಿದೆ ಇವತ್ತು ಚಿಕ್ಕಬಳ್ಳಾಪುರ ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಅತ್ಯಂತ ಕಡು ಬಡವರು ಮಧ್ಯಮ ವರ್ಗದವರು ನಮ್ಮಲ್ಲಿ ಮೂರು ಹಂತದ ವ್ಯವಸ್ಥೆಗಳು ಆರೋಗ್ಯ ವ್ಯವಸ್ಥೆಗಳು ಇರ್ತವೆ ಅದು ಪ್ರಾಥಮಿಕ ದ್ವಿತೀಯ ಮತ್ತು ತೃತೀಯ ಪ್ರಾಥಮಿಕ ಹಂತದ ಚಿಕಿತ್ಸೆಗಳು ನಿಮಗೆ ಪಿಎಚ್ಸಿ ಗಳಲ್ಲಿ ನಮ್ಮ ಸಬ್ ಸೆಂಟರ್ಗಳಲ್ಲೇ ನಿಮಗೆ ಸಿಗ್ತದೆ ಆದರೆ ದ್ವಿತೀಯ ಮತ್ತು ತೃತೀಯ ನಮ್ಮ ಈ ಭಾಗದಲ್ಲಿ ಇನ್ನೂ ಕೂಡ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಇನ್ನೂ ಕೂಡ ಆಗಿಲ್ಲ ಈಗ ಹೊಸದಾಗಿ ನಾವು ವೈದ್ಯಕೀಯ ಕಾಲೇಜನ್ನು ಮಾಡ್ತಾ ಇದ್ದೀವಿ ಬಹುಶಃ ಜನವರಿಗೆ ಅದು ಉದ್ಘಾಟನೆ ಕೂಡ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಲ್ಲಿವರೆಗೂ ಕೂಡ ನಮ್ಮ ಭಾಗದ ಜನರಿಗೆ ಒಬ್ಬ ಆರೋಗ್ಯ ಸಚಿವನಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ತಾವು ಆರೋಗ್ಯ ಸಚಿವನಾಗಿ ನನ್ನ ಪಕ್ಷದ ಎಲ್ಲ ಮುಖಂಡರಗಳ ಆಶೀರ್ವಾದದಿಂದ ಆದಮೇಲೆ ಕಳೆದ 2 ವರ್ಷ ಕಳೆದ 100 ವರ್ಷದಲ್ಲಿ ನಾವು ಈ ರೀತಿಯ ಸಾಂಕ್ರಾಮಿಕ ರೋಗವನ್ನು ಎದುರಿಸೇ ಇರಲಿಲ್ಲ ಆದರೆ ಇವತ್ತು ನನಗೆ ಒಂದು ದೇವರು ಮತ್ತು ಪಕ್ಷ ಸರ್ಕಾರ ನನಗೆ ಅವಕಾಶ ಮಾಡಿಕೊಟ್ಟಿದೆ ಇಡೀ ಕರ್ನಾಟಕ ರಾಜ್ಯದ ಜನರ ಆರೋಗ್ಯವನ್ನು ಅದರಲ್ಲೂ ಕೂಡ ಈ ಸಾಂಕ್ರಾಮಿಕ ರೋಗ ಬಂದಂತ ಸಂದರ್ಭದಲ್ಲಿ ಅದನ್ನು ನಿಗ್ರಹ ಮಾಡುವಂಥದ್ದು ನಿಯಂತ್ರಣ ಮಾಡುವಂಥ ಒಂದು ಸವಾಲು ಮತ್ತು ಅವಕಾಶ ಇವೆರಡೂ ಕೂಡ ನನ್ನ ಪಾಲಿಗೆ ಬಂದಿತ್ತು ಇದೇ ಮೊದಲ ಬಾರಿಗೆ 2 ಲಕ್ಷ ಜನರಿಂದ ನೋಂದಣಿ ಚಿಕ್ಕಬಳ್ಳಾಪುರದಲ್ಲಿ ದಾಖಲೆ ಸೃಷ್ಟಿಸಿದ ಆರೋಗ್ಯ ಮೇಳ ಇನ್ನು ಈ ಮೇಳದ ವಿಶೇಷ ಏನೆಂದರೆ ಈ ಆರೋಗ್ಯ ಮೇಳ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸೃಷ್ಟಿ ಮಾಡಿದೆ ಸರ್ಕಾರದ ಈ ಕೆಲಸಗಳು ಎಂದರೆ ಬರೀ ಕಟ್ಟಡದ ಒಳಗೆ ಮಾಡುವುದಿಲ್ಲ ಜನರ ಮನೆ ಬಾಗಿಲಿಗೆ ಹೋಗುವ ಸರ್ಕಾರ ಬರಬೇಕು ಹೀಗಾಗಿ ಸರ್ಕಾರವನ್ನ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋದ ಕೀರ್ತಿ ಸುಧಾಕರ್ಗೆ ಸಲ್ಲುತ್ತದೆ ಈ ಹಿಂದೆ ಕೆಲವು ಸರ್ಕಾರಗಳ ಕೆಲಸ ಬಿಲ್ಡಿಂಗ್ಗಳಿಗೆ ಮಾತ್ರ ಸೀಮಿತ ಆಗಿದವು ಆದರೆ ಈಗ ಕಾಲ ಬದಲಾಗಿದೆ ಈ ಮೇಳದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಇಂತಹುದೇ ಆರೋಗ್ಯ ಮೇಳವನ್ನ ಆಯೋಜಿಸಬೇಕು ಅಕ್ಷರ ದಾಸೋಹವನ್ನ ಅನ್ನದಾಸೋಹವನ್ನ ಹಾಗೆ ಆರೋಗ್ಯ ದಾಸೋಹವನ್ನ ನಿರಂತರವಾಗಿ ಮಾಡ್ತಾ ಜ್ಞಾನ ಮತ್ತು ವಿಜ್ಞಾನ ಇವೆರಡರಗಳ ಸಂಗಮವನ್ನ ಸಾಧಿಸ್ತಾ ಅದರ ಜೊತೆಗೆ ಆಧ್ಯಾತ್ಮ ಮತ್ತು ಕಾಯಕ ಅದೆರಡನ್ನು ಕೂಡ ಒಟ್ಟೊಟ್ಟಿಗೆ ತಗೊಂಡೋಗ್ತಾ ಇರತಕ್ಕಂಥ ಯಾಕೆಂದರೆ ಇವನ್ನೆಲ್ಲ ಒಟ್ಟೊಟ್ಟಿಗೆ ತಗೊಂಡೋಗೋದು ಕಷ್ಟ ಇವತ್ತು ಸ್ಪೆಷಲಿಸ್ಟ್ಗಳ ಯುಗ ನಾನೇನು ಹಾಸ್ಯ ಕೇಳ್ತಾ ಇಲ್ಲ ಡಾಕ್ಟರ್ ಶಾಪ್ಗೆ ಹೋದರೆ ನಾನು ಕಿವಿ ಮಾತ್ರ ನೋಡೋದು ಹಾರ್ಟ್ ನೋಡಲ್ಲ ಅಂತಾರೆ ಇನ್ನೊಬ್ಬ ಡಾಕ್ಟರ್ ಶಾಪ್ ಹತ್ರ ಹೋದರೆ ನಾನು ಹೃದಯ ಮಾತ್ರ ನೋಡೋದು ನಾನು ಇನ್ಯಾವುದೋ ನೋಡಲ್ಲ ಅಂತಾರೆ ಸ್ಪೆಷಲಿಸ್ಟ್ಗಳ ಕಾಲ ಇದು
ಇಂಜಿನಿಯರಿಂಗಲ್ಲಿರ್ಬೋದು, ವೈದ್ಯಕೀಯದಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಸ್ಪೆಷಲಿಸ್ಟ್ಗಳ ಕಾಲದಲ್ಲಿ ಹೋಲಿಸ್ಟಿಕ್ ಅನ್ನೋ ಶಬ್ದ ಮಾಯ ಆಗ್ತಾ ಇರತಕ್ಕಂಥ ದಿನದಲ್ಲಿ ಸ್ವಾಮೀಜಿಗಳು ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ಅವರು ಹೋಲಿಸ್ಟಿಕ್ ಅವರು ಸಮ್ಯಕ್ ದೃಷ್ಟಿಯಿಂದ ಚಟುವಟಿಕೆ ನಡೆಸ್ತಾ ಇರತಕ್ಕಂಥ ಪೂಜ್ಯ ಶ್ರೀಗಳು. ಅಲ್ಲಿ ಆಧ್ಯಾತ್ಮ ಮತ್ತು ಕಾಯಕ ಇದರ ಸಂಗಮನೂ ಇದೆ, ಜ್ಞಾನ ವಿಜ್ಞಾನ ಅದರ ಸಂಗಮನೂ ಇದೆ. ಅವೆಲ್ಲದರ ಆಶೀರ್ವಾದದ ಜೊತೆಗೆ ಅವರ ಸಾನ್ನಿಧ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮ, ಈ ಬೃಹತ್ ಆಗಿರ್ತಕ್ಕಂಥ ಆರೋಗ್ಯ ಮೇಳ ನಡೀತಾ ಇದೆ. ನಾನು ಅವರ ಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು, ಇವತ್ತಿನ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಮೇಳದ ಸೂತ್ರಧಾರಿಗಳು, ಅನೇಕ ವ್ಯವಸ್ಥೆಗಳನ್ನ ಒಂದು ಮಾಡಿ ನೂರಾರು ಜನ ಸ್ವಯಂ ಸೇವಕರನ್ನು ಒಟ್ಟು ಮಾಡಿ ಇವತ್ತು ಸರ್ಕಾರವನ್ನು ಜನರ ಮನೆಯ ಬಾಗಿಲಿನ ಹತ್ತಿರಕ್ಕೆ ತಗೊಂಡೋಗೋದ್ರಲ್ಲಿ. ಒಟ್ಟಾರೆ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಸಾವಿರಾರು ಜನರು ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ತಪಾಸಣೆಗೆ ಬಂದಿದ್ದ ರೋಗಿಗಳಿಗೆ ಉಚಿತ ಬಸ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.